ಬಾಂಬ್ ಇಟ್ಟಂತಹ ಶಂಕಿತನ ಬಗ್ಗೆ ಈಗ ಸ್ಫೋಟಕ ಸುಳಿವು ಸಿಗ್ತಾ ಇದೆ. ಬಾಂಬ್ ಇಟ್ಟ ಶಂಕಿತನ ಬಗ್ಗೆ ಈಗ ಸ್ಫೋಟಕ ಸುಳಿವು ಸಿಗ್ತಾ ಇದೆ. ಅದೇನಪ್ಪ ಅಂದ್ರೆ, ಸಲೂನ್ಗೆ ಬಂದಿದ್ದ ಬಾಂಬ್ ಇಟ್ಟ ಶಂಕಿತ ವ್ಯಕ್ತಿ ನಿನ್ನೆ ಎರಡು ಬ್ಯಾಗ್ ನಲ್ಲಿ ಒಂದನ್ನ ಇಲ್ಲೇ ಇಟ್ಟು ಹೋಗ್ತೀನಿ ಅಂತ ಕೇಳಿದಾನೆ, ಆದ್ರೆ ಇಲ್ಲಿ ಇಡಬೇಡಿ ಅಂತ ಸಲೂನ್ ಮಾಲೀಕ ಆ ಶಂಕಿತ ವ್ಯಕ್ತಿಗೆ ಹೇಳಿದಾನೆ. ಪಬ್ಲಿಕ್ ಟಿವಿಗೆ ಸಲೂನ್ ಮಾಲೀಕ ಸಲ್ಮಾನ್ ಅಲಿ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈಗ ನಮ್ಮ ಜೊತೆ ಸೆಲೂನ್ ನ ಮಾಲಕರಾಗಿರುವಂತಹ ಸಲ್ಮಾನ್ ಅಲಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಲ್ ಏಕ ಆದ್ಮಿ ಇದರ ಆಯಾ ಆಪ್ಕಾ ಶಾಪ್ ಕೋ ಆಯಾ ಕ್ಯಾ ಬೋಲಾ ಪೆಹ್ಲೆ ಆದ್ಮಿ ಕೆಸರ್ ಉತ್ನಾ ಬೋಲಾ ಸರ್ ಇದರ ಬ್ಯಾಗ್ ರಖ ಸಕತೆ ಮೌಲಾ ಸರ್ ಇದರ ಅಲೌಡ್ ನಹೀ ಹೈ ಇದರ ರಖನೆ ಕೆ ಲಿಯೇ ಸೊಸೈಟಿ ಲೋಗ್ ನಹೀ ಛೋಡ್ತೆ ನಹೀ ಸರ್ ಪಾಂಚ್ ಮಿನಟ್ ಕೆ ಲಿಯೇ ರಖ ಸಕತೆ ಬಸ್ ಉತ್ನಾ ಬಾತ್ ಕಿಯಾ ನೀಚೆ ಕೋ ಐಸೆ ಫೇಸ್ಟ್ ಹೌಸ್ ಕೋ ಉತ್ನಾ ಬಾತ್ ಕರ್ನೆ ಕೆ ಬಾದ್ ಮೇ ಬೋಲೇ ನಹೀ ರಖ ಸಕತೆ ಇದರ ಬೋಚ್ಮೇನ್ ಕೋ ಬೋಲಾ ಬೋಚ್ಮೇನ್ ಕೋ ಪೂಚೋ ಬೋಚ್ಮೇನ್ ಬೋಲಾ ಇಲ್ಲ ಇದರ ಮತ್ ರಖೋ ವೋ ರಖ ಕೆ ಸೀದ ಊಪರ್ ಗಯಾ ಉತ್ನಾ ಹೀ ಬಸ್ ನಹೀ ಉಧರ್ ಏಕ ಬ್ಯಾಗ್ ರಖಾನ್ ಆಪ್ಕಾ ಶಾಪ್ ಮೇ ಏಕ ಬ್ಯಾಗ್ ರಖಾನ್ ಶಾಪ್ ಮೇ ನಹೀ ಉಧರ್ ಅಂದರ್ ಗ್ಯಾಲರಿ ಮೇ ಗಯಾ ಥಾ ಶಾಪ್ ಮೇ ಕುಚ್ ನಹೀ ರಖಾ ಹೈ ವೋ ಕ್ಯಾಮರೆ ಮೇ ಹೈ ಬಸ್ ಉತ್ನಾ ಬಾತ್ ಕರ್ಕೆ ಸೀದಾ ಊಪರ್ ಗಯಾ ವೋ ಬಾದ್ ಮೇ ಏಕ ಹೀ ಬ್ಯಾಗ್ ಮೇ ಇಧರ್ ನಹೀ ರಖಾ ಹೂ ಏಕ ಭೀ ನಹೀ ರಖಾ ಹೈ ಸರ್ ಏಕ ಬ್ಯಾಗ್ ಅಂದರ್ ಜಾಕೆ ವೋ ನಿಕಾಲ್ ಕೆ ದೂಸರಾ ಬ್ಯಾಗ್ ನಿಕಾಲ್ ಕೆ ಅಂದರ್ ಲೇಕೆ ಊಪರ್ ಲೇಕೆ ಗಯಾ ಉತ್ನಾ ಹೀ ಬಾಕಿ ದೂಸರಾ ಕುಚ್ ಭೀ ನಹೀ ಹೈ ಕೈಸೆ ತಾ ದೇಖನೆ ಕೋ ಆಪ ಅಭಿ ಟಿವಿ ಮೇ ದೇಖಾ ನಾ ಐಸೆ ಅನಾ ನಹೀ ಉತ್ನಾ ನಹೀ ದೇಖಾ ಸರ್ ಉಸ್ಕಾ ಫೇಸ್ ಐಸೆ ತಾ ವೋ ಥೋಡಾ ಬುಡ್ಡಿಗೆ ಜೈಸೆ ಚಲ್ ರಹಾ ಥಾ ಉತ್ನಾ ನಹೀ ದೇಖಾ ಮೈ ಹ್ಯಾಟ್ ಲಗಾ ನಾ ಹೆಡ್ ಕ್ಯಾಪ್ ಡಾಲಾ ಥಾ ವೋ ಉತ್ನಾ ಮಾಲೂಮ್ ನಹೀ ಹುವಾ ಬ್ಯಾಕ್ ಸೈಡ್ ಸೆ ದೇಖಾ ಥಾ ಮೈ ಫ್ರೆಂಡ್ ಸೆ ನಹೀ ದೇಖಾ ಮೈ ಫೋನ್ ಮೇ ಬಾತ್ ಕರ್ ರಹಾ ಥಾ ವೋ ಆಯಾ ಸರ್ ಇದರ ಬ್ಯಾಗ್ ರಖ ಸಕತೆ ನಹೀ ಸರ್ ಇದರ ನಹೀ ಹೋತಾ ಅಲೌಡ್ ನಹೀ ಹೈ ಸುಸೈಡ್ ಲೋಗ್ ನಹೀ ಛೋಡ್ತೆ ವೋ ಐಸೆ ಥಾ ಮೈ ತೋ ಇಸ್ಕೆ ಲಿಯೇ ನಹೀ ದೇಖ ಪಾಯಾ ಸರ್ ಬಾದ್ ಮೇ ಸೀದಾ ಗಯಾ ವೋ ಬಾದ್ ಮೇ ಮೈ ನಾಶ್ತಾ ಕರ್ನೆ ಕೆ ಲಿಯೇ ಗಯಾ ಉಸ್ ಬಾದ್ ಮೇ ಆನೆ ಕೆ ಬಾದ್ ಮೇ ಮಾಲೂಮ್ ನಹೀ ಕ್ಯಾ ಕಿಧರ್ ಗಯಾ ವೋ ಕೈಸೆ ಕರೇ ಕ್ಯಾ ಕರೇ ಕುಚ್ ಮಾಲೂಮ್ ನಹೀ ಬಾದ್ ಮೇ ಆಪ್ಕಾ ಶಾಪ್ ಕೆ ನೀ ಬಾಹರ್ ಆಯಾ ಬಾದ್ ಮೇ ಆಟೋ ರಿಕ್ಷಾ ಮೇ ಚಲ್ತಾ ಹೈ ವೋ ನಹೀ ಸರ್ ವೋ ಇಧರ್ ಸೆ ಚಲ್ ಕೆ ಗಯಾ ಇಧರ್ ಸೆ ಬಾದ್ ಮೇ ವೋ ಉಸ್ ಮೇ ದೇಖಾ ಕ್ಯಾಮರೆ ಮೇ ಮಾಲೂಮ್ ನಹೀ ಇಧರ್ ಸೆ ಆಟೋ ಮೇ ಗಯಾ ಫಿರ್ ಊಪರ್ ಸೆ ಉತ್ನಾ ಇದು ಈ ಸಲೂನ್ ಶಾಪಿನ ಮಾಲಕ ಸಲ್ಮಾನ್ ಅಲಿ ಅವರ ಮಾತು. ಅವರು ಹೇಳಿರೋ ಪ್ರಕಾರ ಮೊದಲಿಗೆ ಇಲ್ಲಿ ಬಂದಿದ್ರು, ಬಂದ ನಂತರ ಬ್ಯಾಗ್ ಅನ್ನ ಇಡ್ತೇನೆ ಅಂತ ಹೇಳಿದ್ರು, ಆದ್ರೆ ಇವರು ಒಪ್ಲಿಲ್ಲ, ನಾವು ಇಲ್ಲಿ ಯಾರಿಗೂ ಅಲೌಡ್ ಇಲ್ಲ, ಇಡ್ಲಿಕ್ಕೆ ಇಲ್ಲ ಅನ್ನುವಂಥದ್ದು ಹೇಳಿದ್ರು. ಜೊತೆಗೆ ಆತ ಮುಖವನ್ನ ಸರಿಯಾಗಿ ತೋರಿಸ್ತಾ ಇರಲಿಲ್ಲ, ತಲೆಗೆ ಟೋಪಿಯನ್ನು ಹಾಕಿದ್ದ, ಹಾಗಾಗಿ ಸರಿಯಾಗಿ ಅವರನ್ನ ಗಮನಿಸಿಲ್ಲ. ಆ ಬಳಿಕ ಟಿವಿಗಳಲ್ಲಿ ಬಂದ ನಂತರ ಆತನೇ ಅನ್ನುವಂಥದ್ದು ಗೊತ್ತಾಗಿದೆ ಅನ್ನುವಂಥದ್ದನ್ನ ಅವರು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಈ ದುಷ್ಕರ್ಮಿ ಇಲ್ಲಿಗೆ ಬಂದು ಇಲ್ಲೂ ಕೃತ್ಯ ಮಾಡುವಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ. ಆ ಬಳಿಕ ಆತನಿಗೆ ಬ್ಯಾಗ್ ಅನ್ನ ಇಡ್ಲಿಕ್ಕೆ ಇಲ್ಲಿ ಒಂದು ಆಶ್ರಯದ ರೀತಿಯಲ್ಲಿ ಪಡ್ಕೊಂಡಿದ್ದ ಅನ್ನುವಂಥದ್ದನ್ನ ಈಗ ಅವರು ಹೇಳಿರುವಂತದ್ದು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.